ಬಾಂಬ್ ಆಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಕ್ರಿಸ್ಪಿ ಚಿಕನ್. ಅದು ನಮ್ಮ ಕೆ ಎಫ್ ಸಿಲಿ ಸಿಗೋ ಥರನೇ ಚಿಕನ್ನು. ಆಚೆಯಿಂದ ಎಷ್ಟು ಕ್ರಿಸ್ಪಿ, ಒಳಗಡೆಯಿಂದ ಅಷ್ಟೇ ಜ್ಯೂಸಿ. ಬನ್ನಿ ಈ ಕ್ರಿಸ್ಪಿ ಜ್ಯೂಸಿ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ 4-5 ಟೀಸ್ಪೂನಷ್ಟು ಮೊಸರು ತೊಗೊಳ್ಳೋಣ. ನಿಮ್ಮ ಹತ್ರ ಮಜ್ಜಿಗೆ ಏನಾದರೂ ಇದ್ದರೆ ಮಜ್ಜಿಗೆನೂ ತೊಗೋಬೋದು. ಅದಕ್ಕೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ 1/4 kg ಚಿಕನ್ನ ಹಾಕ್ಕೊತಾ ಇದ್ದೀನಿ ನಾನು. ನಾನು ಇವತ್ತು ತೊಗೊಂಡಿರೋದು ಲೆಗ್ ಪೀಸ್ ತೊಗೊಂಡಿದ್ದೀನಿ. ನೀವು ಯಾವ ಪೀಸ್ ಬೇಕಾದರೂ ತೊಗೋಬೋದು, ಬೋನ್ ಇರೋ ಪೀಸ್ಗಳು. ಚಿಕನ್ನಲ್ಲಿ ಮಧ್ಯ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಪೀಸ್ಗಳನ್ನೂ ಹಾಕ್ಕೊಂಡು ಇದನ್ನು 1 hour ಎತ್ತಿಟ್ಬಿಡೋಣ ಸೈಡಲ್ಲಿ. ಇದೇ ರೆಸಿಪಿನ ನೀವು ವಿತ್ ಸ್ಕಿನ್ನು ಮಾಡ್ಕೋಬೋದು, ಅದು ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ನಾನು 2 teaspoonಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಿದ್ರೆ 1 teaspoonವರೆಗೂ ಹಾಕ್ಕೋಬೋದು. ಅದ್ರ ಜೊತೆಗೆ 1 teaspoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 teaspoonಷ್ಟು ಸೋಯಾ ಸಾಸು, 1 teaspoonಷ್ಟು ವಿನೆಗರ್, 1 teaspoon ಚಿಲ್ಲಿ ಸಾಸ್, 1 teaspoonಷ್ಟು ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ ಚಿಕನ್ನು 1 hourಗೆ, ಅದನ್ನು ಸೇರಿಸ್ಕೊಳ್ಳೋಣ. ಆ ಮಜ್ಜಿಗೆನ ಬಿಸಾಕ್ಬಿಟ್ಟು ಒಂದ್ಸಲ ವಾಶ್ ಮಾಡಿಕೊಂಡು ಚಿಕನ್ನ ಅದನ್ನು ಇದರಲ್ಲಿ ವಾಪಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 4-5 hours ಆದರೂ ಬಿಡಲೇಬೇಕು, ಇಲ್ಲ ರಾತ್ರಿ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿವಸ ಯೂಸ್ ಮಾಡ್ಕೋಬೋದು. ನಮ್ಮ ಚಿಕನ್ನು ಕೊನೆಗೆ ನಾವು ಫ್ರೈ ಮಾಡಿದಾಗ ಆಚೆ ಎಷ್ಟು ಕ್ರಿಸ್ಪಿ ಇರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿ ಅಷ್ಟೇ ಜ್ಯೂಸಿಯಾಗಿರುತ್ತಲ್ಲ, ಅದು ನಾವು ಮಾಡಿರೋ ಮಜ್ಜಿಗೆ ಫಸ್ಟ್ ಮ್ಯಾರಿನೇಷನ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ 1 or 2 hours ಮಾಡಲೇಬೇಕು. ಅದಾದಮೇಲೆ ಈ ಮ್ಯಾರಿನೇಷನ್ ಮಾಡಿ ಸೈಡಲ್ಲಿ ಇಡೋಣ. 5-6 hours ಮ್ಯಾರಿನೇಟ್ ಆದಮೇಲೆ ಚಿಕನ್ನು ಈ ಥರ ಒಂದು ದೊಡ್ಡ ಪ್ಲೇಟು ಇಲ್ಲ ಒಂದು ದೊಡ್ಡ ಡಿಶ್ ತೊಗೊಂಡು 1/2 kg ಮೈದಾ ಹಾಕ್ಕೊಳ್ಳೋಣ. ಇನ್ನೊಂದು ಬೌಲಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಇದು 1 piece ಚಿಕನ್ನು ಇದರಲ್ಲಿ ಮುಳುಗೋ ಥರ ಅಷ್ಟು ನೀರು ಇಟ್ಕೊಳ್ಳಿ. ಇವಾಗ ಮೈದಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 teaspoonಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ದೀನಿ, ನೀವು ಅದನ್ನು ಹಾಕ್ಕೋಬೋದು. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕ್ರಿಸ್ಪಿ ಚಿಕನ್ ಮಾಡಬೇಕಾದ್ರೆ ಒಂದು ನೆಪ ಕಟ್ಕೊಳ್ಳೋದೇನೆಂದರೆ ಈ ಥರ ಬ್ರೆಡ್ಡಿಂಗ್ ಈ ಥರ ಕೋಟ್ ಆದಮೇಲೆ ಸೀದಾ ಅದು ಎಣ್ಣೆಗೆ ಹೋಗಬೇಕು. ಯಾಕಂದರೆ ತಟ್ಟೆಯಲ್ಲಿಟ್ಟರೆನು ಆ ಫ್ಲೇಕ್ಸ್ ಕ್ರಮ್ಸ್ ಏನಿದೆ ಅದು ಅಮಕ್ದಂಗೆ ಆಗ್ಬಿಡುತ್ತೆ. ಸೊ ಇದರಲ್ಲಿ ಸೀದಾ ಕೋಟಿಂಗ್ ಮಾಡಬೇಕು, ಸೀದಾ ಎಣ್ಣೆಗೆ ಹೋಗಬೇಕು. ಅದು ಕೋಟಿಂಗ್ ಮಾಡಬೇಕಾದ್ರೇ ನೀವು ಸೈಡಲ್ಲಿ ಎಣ್ಣೆನೂ ಬಿಸಿ ಮಾಡ್ಕೊಳ್ತಾ ಇರಬೇಕು. ಇವಾಗ ಒಂದೊಂದೇ ಪೀಸ್ನ ತೊಗೊಂಡು ಈ ಥರ ಮೈದಲ್ಲಿ ಕೋಟ್ ಮಾಡೋಣ. ಏನಂದರೆ ಈ ಚಿಕನ್ ಪೀಸಲ್ಲಿ ಮ್ಯಾರಿನೇಷನ್ ಕಾಣಿಸ್ದೇ ಇರೋವರೆಗೂ ಅಷ್ಟು ಚೆನ್ನಾಗೆ ಕೋಟ್ ಮಾಡಬೇಕು ಇದನ್ನು. ಮತ್ತು ಎಲ್ಲ ಎಕ್ಸಸ್ ಏನಿದೆ ಅಂದರೆ ಜಾಸ್ತಿ ಮೈದಾ ಏನಿದೆ ಅದನ್ನು ಚೆನ್ನಾಗೆ ಒಂದ್ಸಲಿ ಒದ್ರಕೊಂಡು ಇದನ್ನು ತಣ್ಣೀರಲ್ಲಿ ಹಾಕ್ಬಿಡೋಣ. 10 secondವರೆಗೂ ಇದು ತಣ್ಣೀರಲ್ಲೇ ಇರಲಿ, ಏನು ಮ್ಯಾರಿನೇಷನ್ನು ಆಚೆ ಬರೋಲ್ಲ, ಟೆನ್ಷನ್ ತೊಗೋಬೇಡಿ. 10 seconds ಆದಮೇಲೆ ಇದು ಪುನಃ ಮೈದಲ್ಲಿ ಹಾಕ್ಕೊಳ್ಳೋಣ. ಮೈದಲ್ಲಿ ಹಾಕಿ ಚೆನ್ನಾಗಿ ತಿರ್ಗಾ ಇನ್ನೊಂದ್ಸಲಿ ಕೋಟ್ ಮಾಡ್ಕೊಳ್ಳೋಣ. 2nd coating ಅಂತೂ ತುಂಬ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಕ್ರಿಸ್ಪಿ ಚಿಕನ್ ಏನು ಸೂಪರ್ ಕ್ರಿಸ್ಪಿ ಚಿಕನ್ ಆಗುತ್ತೆ. ಒಂದ್ಸಲಿ ಈ ಥರ ಆಡ್ಸ್ ನೋಡೋಣ, ಬಿರ್ಕ್ ಬಿಟ್ಕೊಂಡಂಗೆ ಕಂಡ್ರೆ ಅಲ್ಲಿಗೆ ನಿಲ್ಸೋಣ, ಇಲ್ಲಾಂದರೆ ತಿರ್ಗಾ ಕಂಟಿನ್ಯೂ ಮಾಡೋಣ. ಯಾಕಂದರೆ ತಿರ್ಗಾ ಕಾಣಲಿಲ್ಲ ಅಂತ ನಾನು ಪುನಃ ವಾಪಸ್ಸು ಅದನ್ನು ಚೆನ್ನಾಗಿ ಮೈದಲ್ಲಿ ನೋಡಿ ಅಮ್ಕಿ ನೀಟಾಗಿ ತಿರುಗಿಸ್ಕೊಂಡು ಈ ಥರ ಕೋಟ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದ್ಸಲಿ ಅಲ್ಲಾಡಿಸಿ ನೋಡೋಣ, ಚೆನ್ನಾಗಿ ಬಿರ್ಕ್ ಬಿಟ್ಕೊಂಡಂಗೆ ಕಂಡ್ರೆ ನಿಲ್ಸೋಣ. ನೋಡಿ ಇವಾಗ ಚೆನ್ನಾಗಿ ಬಿರ್ಕ್ ಬಿಟ್ಕೊಂಡಂಗೆ ಕಾಣ್ತಾ ಇದೆ, ಇಲ್ಲಿಗೆ ನಿಲ್ಲಿಸ್ತೀನಿ ನಾನು. 3-4 pieces ಆದಮೇಲೆ ಮೈದಾ ಏನಾದರೂ ಸ್ವಲ್ಪ ಗೋಂದ್ ಗೋಂದಾಗಿ ಕಂಡ್ರೆ ಆ ಮೈದಾನ ಬಿಟ್ಬಿಟ್ಟು ಸಪ್ರೇಟಾಗಿ ಮೈದಾ ಕಲಿಸ್ಕೊಳ್ಳೋಣ. ಮೈದಾನ ಅದಕ್ಕೆ 3 or 4 pieces ಮಾತ್ರ ಕಳಿಸ್ಕೊಳ್ಳಿ ಒಂದೊಂದ್ಸಲಿಗೆ. ನೋಡಿ ಈ ಥರ ಚೆನ್ನಾಗಿ ಕೋಟಿಂಗ್ ಆದಮೇಲೆ ಸೀದಾ ತಟ್ಟೆಗೂ ತಾಕಿಸ್ಬೇಡಿ, ಸೀದಾ ಎಣ್ಣೆಗೆ ಬಿಟ್ಬಿಟ್ಟು 2 minutes ಇದನ್ನು ಏನು ಮುಟ್ಟಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಗ್ಯಾಸಿನ ಫ್ಲೇಮು ಏನಂದರೆ ಲೋ ಟು ಮೀಡಿಯಮ್ ಇರಲಿ. ನಿಮಗೆ ಜಾಸ್ತಿ ಹೈ ಫ್ಲೇಮ್ ಏನಾದರೂ ಆದರೆ ಮೇಲೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ. 2-2 minutes ಈ ಥರ ಲೈಟಾಗಿ ತಿರುಗಿಸ್ಕೊಳ್ಳೋಣ. ಮತ್ತು
ಚಿಕನ್ನು 6-10 ನಿಮಿಷವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಿಮ್ಮ ಚಿಕನ್ ಟೆಂಡರ್ ಆಗಿದ್ದರೆ ಸ್ವಲ್ಪ ಜಲ್ದಿ ಬೇಯುತ್ತೆ, ಸ್ವಲ್ಪ ಬಲ್ತಿರೋದಿದ್ದರೆ 10 ನಿಮಿಷವೂ ಕೂಡ ಆಗುತ್ತೆ. ಒಂದು ಸಲ ಈ ಸೂಪರ್ ಕ್ರಿಸ್ಪಿ ಕ್ರಂಚಿ ಒಳಗಡೆ ಅಷ್ಟೇ ಜ್ಯೂಸಿ ಚಿಕನ್ನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಸಾಕತ್ತಾಗಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಸಾಕತ್ತು ಖುಷಿಯಾಗ್ಬಿಡ್ತಾರೆ. ಆಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.